ರಾತ್ರಿ ಒಂದೊಂದು ದಿನ ಎರಡು ಮೂರು ಪಂಚಾಯತಿಗಳನ್ನ ಹಾಕೊಂಡು ನಾವು ಬೇರೆ ಬೇರೆ ಕಡೆ ಹೋಬ್ಳಿ ವೈಸ್ ಮಾಡ್ತಾ ಇದ್ರು. ಆದ್ರೆ ನಾವು ಇಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಪ್ರತಿಷ್ಠೆಯಾಗಿ ಇಬ್ರು ಕೂಡ ಆ ನಾಯಕರುಗಳು ಬೆಳಗ್ಗೆ 7-10 ಗಂಟೆಯಿಂದ ಸಂಜೆ 6-8 ಗಂಟೆವರೆಗೂ ಕೂಡ ವಿಶೇಷವಾಗಿ ನಮ್ಮ ಎರಡೂ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಜೊತೆಗೂಡಿ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಬಹಳ ಬಿರುಸಿನ ಒಂದು ಪ್ರಚಾರವನ್ನ ಹಮ್ಮಿಕೊಂಡು ಬಹುಶಃ ಇವತ್ತು ನಿಜವಾಗ್ಲೂ ಕೂಡ ಜಿಲ್ಲೆಯಲ್ಲಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರು ಸುಮಾರು 67,000 ಮತಗಳ ಅಂತರದಿಂದ ಇವತ್ತು ಜಯಶಾಲಿಯಾಗಿದ್ದಾರೆ. ಹಾಗಾಗಿ ಮೊದಲಿಗೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಇವತ್ತು ಮುಖಂಡರು ಕಾರ್ಯಕರ್ತರು ಒಟ್ಟುಗೂಡಿ ಶ್ರಮ ವಹಿಸಿ ಇವತ್ತು ನಮ್ಮ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದಾರೆ. ಹಾಗಾಗಿ ನಾವು ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿಗೆ ಎಲ್ಲರಿಗೂ ಕೂಡ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನ ಇವತ್ತು ನಾನು ಸಲ್ಲಿಸಲಿಕ್ಕೆ ನಾನು ಬಯಸುತ್ತೇನೆ. ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ದೇಶದ ಇವತ್ತು ನಾವು ಇಬ್ರು ಕೂಡ ಮಾತನಾಡ್ತೇವೆ ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತೇಳಿ 5 ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನೋದನ್ನೆಲ್ಲ ಎಳೆಹೇಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಾತನಾಡ್ತಾ ಇದ್ದೆ. ಮತ್ತು ಗೋಪಿಯಣ್ಣ ಅವರು ಕೂಡ ಅವರದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ ಅಂದರೆ ನಾವು ಇಬ್ಬರು ನಾಯಕರುಗಳು ವಿಶೇಷವಾಗಿ ಎಳೆಹೇಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡಿ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು 29,000 ಏನು ಮುನ್ನಡೆ ಇದ್ರು ಅವರು ವಿಧಾನಸಭೆಯಲ್ಲಿ ಇವತ್ತು ಅದನ್ನ ಹಿಂದೆ ಹಾಕಿ ಇವತ್ತು 7,250 ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ಕೂಡ ಇವತ್ತು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 17 ಸ್ಥಾನ ಭಾರತೀಯ ಜನತಾ ಪಕ್ಷ ಅಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ 17 ಜನ ಗೆದ್ದಿದ್ದಾರೆ. JDS ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು ಇಬ್ಬರು ಗೆದ್ದಿದ್ದೇವೆ. ಒಟ್ಟು 28ರಲ್ಲಿ 19 ಕ್ಷೇತ್ರಗಳಲ್ಲಿ ನಾವು ಇವತ್ತು ಜಯಶಾಲಿಯಾಗಿದ್ದೇವೆ. ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು 3ನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ಹೊಂದಿದ್ದು 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೂ ಎಣಿಕೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಬಹುಶಃ 297 ಆಸುಪಾಸದಲ್ಲಿ 300 ಆಸುಪಾಸದಲ್ಲಿದೆ. ಹಾಗಾಗಿ ನರೇಂದ್ರ ಮೋದಿಯವರನ್ನ ಯಾರೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳು ಆಗ್ತಾರೆ. ಅದರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ನಮಗೆ ಆದಿ ಸಂಸದರು ಯಾರಿದ್ದರು ಎಸ್ ಕುಮಾರಸ್ವಾಮಿ ಅವರು ಅವರು ಕೂಡ ನಮಗೆ JDSಗೆ ಟಿಕೆಟ್ ಕೊಟ್ಟಾಗ ಅವರು ಯಾವುದೇ ರೀತಿಯಾದಂತಹ ಬೇಸರ ವ್ಯಕ್ತಪಡಿಸಲಿಲ್ಲ. ನಮ್ಮ ಜೊತೆಗೂಡಿ ಇವತ್ತು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಅವರು ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿ ಒಂದು ಬಹಳ ವಿಶೇಷವಾಗಿ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಟಿಕೆಟ್ ತಪ್ಪಾಗಿದ್ದಕ್ಕೆ ಬರ್ತಾರೋ ಇಲ್ವೋ ಅಂತ ಹೇಳಿ ಇವತ್ತು ನಿಜವಾಗ್ಲೂ ಕೂಡ ಅಂತ ಕೆಲಸ ಆಗಲಿಲ್ಲ. ಗುರುಸ್ವಾಮಿ ಅವರು ಇವತ್ತು ಮಲ್ಲೇಶ್ ಬಾಬು ಅವರು ಗೆದ್ರೆ ನಾನ್ ಗೆದ್ದಾಗೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಕಾಲು ಚಕ್ರ ಕಟ್ಕೊಂಡು ತಿರುಗಿ ಅವರು ಕೂಡ ನಮ್ಮ ಗೆಲುವಿಗೆ ಹೆಚ್ಚು ಶ್ರಮ ಹಾಕಿ ಇವತ್ತು ನಮ್ಮ ಗೆಲುವಿನ ಒಂದು ದಡವನ್ನ ದಾಟಿಸಿರ್ತಕ್ಕಂಥವರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥವ್ರು ನಮ್ಮ ಹಾಲಿ ಸಂಸದರಾಗಿರ್ತಕ್ಕಂಥ ಗುರುಸ್ವಾಮಿ ಅವರು. ಅದರ ಜೊತೆಗೆ ನಾವು ಮಾಲೂರಿನಲ್ಲಿ ನಮ್ಮ ಉಡಿ ವಿಜಯ್ ಕುಮಾರ್ ಅನ್ನ ತಗೊಳ್ಳುವಂಥದ್ದಕ್ಕೆ ನಮ್ಮ ಈ ಒಂದು ಸರ್ಕಾರದಿಂದ ಸುಮಾರು 200-300 ಮಂತ್ರಿಗಳು ಏನು ವಿಜಯ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು. ವಿಜಯ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಅವರ ಬೆಂಬಲವನ್ನ ಪಡ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ರು.
ನಾನು ನನಗೆ ರಾಜಕೀಯ ಗುರುಗಳಾದಂಥ ಅರವಿಂದ ಲಿಂಬಾವಳಿಯವರು, ನಾನು ಮತ್ತು ಅರವಿಂದ ಲಿಂಬಾವಳಿಯವರು ಒಂದು ಖಾಸಗಿ ಹೋಟೆಲಲ್ಲಿ ವಿಜಯ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿ ನಾವು ವಿಜಯ್ ಕುಮಾರ್ ಅವರನ್ನು ಕೂಡ ಉಡಿ ವಿಜಯ್ ಕುಮಾರ್ ಅವರನ್ನು ಕೂಡ ನಾವು ನಮ್ಮ ಒಂದು ಮೈತ್ರಿ ಪಕ್ಷಗಳ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ನೀವು ಕೊಡಲೇಬೇಕು ಅಂತ ಹೇಳಿ ಮಾತನಾಡಿದಾಗ ಅವರು, ಯಾಕಂದರೆ ನಮಗೂ ಅವ್ರಿಗೂ ನಿಕಟ ಒಂದು ಸಂಬಂಧ ಮಹಾದೇವಪುರ ಕ್ಷೇತ್ರದಲ್ಲಿ, ಹಾಗಾಗಿ ನಾನು ಅರವಿಂದ ಲಿಂಬಾವಳಿ ಜೊತೆಯಲ್ಲಿ ಒಡಗೂಡಿ ಇಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಆಯಿತು, ಒಂದು ಪೂರ್ವಭಾವಿ ಸಭೆ ಆಯಿತು, ಆ ಸಭೆಯಲ್ಲಿ ಭಾಗವಹಿಸಿ ಆನಂತರ ಹೊಸಕೋಟೆಯಲ್ಲಿ